ಹಸಿವಾಗಿದ್ರೆ ಈ ರೊಟ್ಟಿ ತಿನ್ನು ಮಗನೇ. ಇದು ನನಗೆ ರುಚಿಯಾಗೇ ಇದೆ. ಬೇವಿನ ಸೊಪ್ಪು ರುಚಿಯಾಗಿದ್ಯಾ? ಇದು ಕಹಿಯಾಗಿರುತ್ತೆ ಅಲ್ವಾ? ಹೌದಾ, ತಿಂದು ಹೇಳು. ಸಕ್ಕರೆ ಹಾಗೆ ಸಿಹಿಯಾಗಿದೆ. ನಿಜ? ಕೊಡಿಲಿ, ನಾನು ನೋಡ್ತೀನಿ. ಮಾನ್ಸಪತಿ, ಏನ್ ಮಾತಾಡ್ತಾ ಇದ್ಯಾ? ಬೇವಿನ ಸೊಪ್ಪು ಸಿಹಿಯಾಗಿದ್ಯಾ ಕೇಳೋರಿದಾರೆ ಅಂತ ಕಾಕ್ ಅಂಡ್ ಬುಲ್ ಸ್ಟೋರಿ ಹೇಳ್ತಾ ಇದ್ಯಾ? ಕೇಳಿದ್ರೆ ಅಲ್ಲ, ತಿಂದ್ರೆ ಗೊತ್ತಾಗತ್ತೆ. ಇವನಿಗೂ ಸ್ವಲ್ಪ ಕೊಡು ಮಗು. ಕೊಡು. ಕಟೋರ ಕಹಿ. ಯದ್ಭಾವಂ ತದ್ಭವತಿ. ಏಯ್, ಅಷ್ಟಕ್ಕೂ ಯಾರ ನೀನು? ಎಲ್ಲಿಂದ ಬಂದಿದ್ಯಾ? ಆ ಮಿಂಚು ಎಲ್ಲಿಂದ ಬಂತು? ಐಸಿ, ನಿಂದು ಯಾವೂರು? ಆ ಗುಡುಗಿನ ಊರು ಯಾವುದು? ನನ್ನೇ ಕ್ವಶನಿಂಗ. ಸರಿ, ನಾನು ಈ ಗ್ರಾಮದ ಪರವಾಗಿ ಕೇಳ್ತಾ ಇದ್ದೀನಿ. ನಿಮ್ಮ ತಂದೆ ಹೆಸರೇನು? ಗೊತ್ತಿಲ್ಲ. ಸರಿ, ನಿಮ್ಮ ತಾಯಿ ಹೆಸರು? ಗೊತ್ತಿಲ್ಲ. ಊರು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಅಮ್ಮ ಅಪ್ಪ ಯಾರು ಗೊತ್ತಿಲ್ಲ. ಏನ್ ಗಾಳಿ ಹುಟ್ಟಿದ್ಯಾ ನೀನು? ಅದಕ್ಕೆ ಮೇಕೆ ತರ ಎಲೆ ತಿಂತಾ ಇದ್ಯಾ? ಹುಚ್ಚ ಅನ್ಸುತ್ತೆ. ಎಲೆ ತಿನ್ನುವವನು ಹುಚ್ಚನಾದರೆ ನಾನೂ ಒಬ್ಬ ಹುಚ್ಚನೆ. ಕೇಳಿದ್ರೆ ಕೇಳಿದ್ರ ಹುಚ್ಚ ಅಂತ ಅವನೇ ಒಪ್ಕೊಂಡ. ಇಲ್ಲಿ ನೋಡೋ, ಚಿಕ್ಕ ಹುಡುಗ ಅಂತ ಬಿಡ್ತಾ ಇದ್ದೀನಿ. ಈ ಊರ್ನಲ್ಲಿರೋ ಈ ಹುಚ್ಚರೆ ಸಾಕು. ಹೊಸ ಹುಚ್ಚರಿಗೆ ಜಾಗ ಇಲ್ಲ. ನಾಳೆ ಬೆಳಗಾಗದ್ರೊಳಗಡೆ ಊರ್ ಬಿಟ್ಟೋಗಿರ್ಬೇಕು, ಇಲ್ಲ ಅಂದ್ರೆ ನಾನು ಏನು ಅಂತ ನಾಳೆ ತೋರಿಸ್ತೀನಿ. ನಂಗೆ ಮೂಡಿಲ್ಲ. ನೋಡಿದ್ರ ಹುಡುಗನ್ನ ಇಷ್ಟ? ಅದೆಲ್ಲ ನಾಳೆ ಬೆಳಿಗ್ಗೆ ಒಳಗೆ ಈ ಊರಿಂದ ಪ್ಯಾಕಪ್. ಪಾರ್ಟಿ ಆಗಿ ಕೊಸ್ಟನಿಂಗ. ನನಗಿನ್ನು ಮಕ್ಕಳಾಗೋ ಯೋಗ ಇಲ್ಲ.